ಆಪರೇಷನ್ ಅಬ್ಬರದ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ವಿದೇಶ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ವಿದೇಶ ಪ್ರವಾಸಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ಬಹಳ ಇಂಪಾರ್ಟೆಂಟ್ ಹೇಳಿಕೆಯೊಂದನ್ನು ಕೊಟ್ಟು ಹೊರಟಿದ್ದಾರೆ ಅಗೈನ್ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರ ಇರಲ್ಲ ಬಹುದಿನಗಳ ಕಾಲ ಇರೋದಿಲ್ಲ ಇವರು ಇವರಿವರೇ ಕಿತ್ತಾಡಿಕೊಳ್ಳುತ್ತಿದ್ದಾರೆ ವಿದೇಶ ಪ್ರವಾಸಕ್ಕೆ ಹೊರಟ ಕುಮಾರಸ್ವಾಮಿ ಅವರು ಈ ಬಾಂಬ್ ಸಿಡಿಸಿ ಹೊರಟಿರೋದು ಬಹು ದಿನಗಳ ಕಾಲ ಸರ್ಕಾರ ಇರಲ್ಲ ಅಂದಿದ್ದಾರೆ ಮಾಜಿ ಸಿಎಂ ಇದೇ ರೀತಿ 2019 ರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ವಿದೇಶ ಪ್ರವಾಸ ಮುಗಿಸಿ ಬರುವಷ್ಟರಲ್ಲಿ ಮೈತ್ರಿ ಸರ್ಕಾರ ಪತನಗೊಂಡಿತ್ತು ಆಗ ಪರಿಸ್ಥಿತಿ ಬೇರೆ ಈಗ ಪರಿಸ್ಥಿತಿ ಬೇರೆ ಇದೀಗ ಎಚ್ ಡಿ ಕೆ ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಆಪರೇಷನ್ ಕಮಲದ ಅಬ್ಬರವೂ ಜೋರಾಗಿದೆ ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ವಾಪಸಾದ ಬಳಿಕ ಆಪರೇಷನ್ ಕಮಲ ಇನ್ನಷ್ಟು ಚುರುಕನ್ನೇನಾದರೂ ಪಡೆಕೊಳ್ಳುತ್ತಾ ಅಥವಾ ಆಪರೇಷನ್ ಗಾಗಿನೇ ವಿದೇಶದಲ್ಲಿ ಇದ್ದುಕೊಂಡು ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಹೆಣಿತಾರೆ ಅಗೈನ್ ಈ ಪ್ರಶ್ನೆ ಕಾಡುತ್ತೆ ಯೋಚನೆ ಮಾಡಬೇಕಾಗಿರೋದು 136 ಸ್ಥಾನ ಶಾಸಕರು ಸರ್ಕಾರದಿಗ ಬೆಂಬಲ ಇರೋದು ಇನ್ನು ಮಿಕ್ಕಂತೆ ಬಿಜೆಪಿ ಹಾಗೂ ಜೆಡಿಎಸ್ ಸೇರಿಸಿಕೊಂಡು ಎಷ್ಟು ಸ್ಥಾನ ಬೇಕು ಅವರು ಮ್ಯಾಜಿಕ್ ನಂಬರ್ ಅನ್ನು ತಲುಪೋದಕ್ಕೆ ಅಂತಂದ್ರೆ ಆ ಸಂಖ್ಯೆ 40 45 ಅನ್ನು ದಾಟುತ್ತೆ 45 ಶಾಸಕರನ್ನ ಇವರು ಆಪರೇಷನ್ ಮಾಡಿ ಹೇಗೆ ಮುಂದುವರಿತಾರೆ ಅಗೈನ್ ಈ ಪ್ರಶ್ನೆ ಕಾಡುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನೇನೋ ಕೊಟ್ಟಿದ್ದಾರೆ ಆದರೆ ಇದು ಕಾರ್ಯಸಾಧುವ ಯಾವಾಗ ಹೇಗೆ 5 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ರು ಅಂತ ಮಂಡ್ಯ ಶಾಸಕರು ಕಾಂಗ್ರೆಸ್ನ ಗಣಿಗ ರವಿಕುಮಾರ್ ಅವರು ಹೇಳಿರೋದು ಹಾಗಾದ್ರೆ ಎಷ್ಟು ಜನರನ್ನ ಸಂಪರ್ಕ ಮಾಡಿದ್ದಾರೆ ಸೀಕ್ರೆಟ್ ಆಗಿ ಈ ವಿಷಯ ಹೊರಬರದಂತೆ ಪ್ಲಾನ್ ಆಗ್ತಿದ್ಯಾ ಈಗ ಅನೇಕ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಆ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ವಿದೇಶ ಪ್ರವಾಸ ಕೈಗೊಂಡ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಹೊರ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ತೆಲಂಗಾಣಕ್ಕೆ ಹೋಗ್ತಿದ್ದಾರೆ ಆಪರೇಷನ್ ಕಮಲ ಶುರು ಹೊತ್ತಲ್ಲೇ ತೆಲಂಗಾಣಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿರೋದು ರಾಜ್ಯ ಗೆಲ್ಲಿಸಿರುವ ಡಿ ಕೆ ಶಿವಕುಮಾರ್ಗೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದ ಕೆಪಿಸಿಸಿ ಅಧ್ಯಕ್ಷರಿಗೆ ತೆಲಂಗಾಣದ ಚುನಾವಣೆಯನ್ನು ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ಅನ್ನು ಹೈಕಮಾಂಡ್ ಕೊಟ್ಟಿದೆ ಎಲೆಕ್ಷನ್ ಗಾಗಿ ಕರ್ನಾಟಕ ಮಾಡೆಲ್ ಅನುಸರಿಸಿದೆ ಕಾಂಗ್ರೆಸ್ ತೆಲಂಗಾಣ ಚುನಾವಣೆಯಲ್ಲೂ ಗ್ಯಾರಂಟಿಗಳ ಘೋಷಣೆಯಾಗಿದೆ ಹೀಗಾಗಿ ತೆಲಂಗಾಣದಲ್ಲೂ ಗ್ಯಾರಂಟಿಗಳ ಮೂಲಕ ಅಧಿಕಾರ ಹಿಡಿಯುವ ತಂತ್ರವನ್ನು ಹೆಣಿತಾ ಇದ್ದಾರೆ ಅಗೈನ್ ಆ ಟಾಸ್ಕ್ ಅನ್ನು ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಹೆಗಲಿಗೆ ವಹಿಸಲಾಗಿದೆ ಒಂದು ಕಡೆ ಟ್ರಬಲ್ ನಿಶ್ಚಿತ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿ ವಿದೇಶಕ್ಕೆ ಹಾರಿದ್ದು ಇನ್ನೊಂದು ಕಡೆ ಟ್ರಬಲ್ ಶೂಟರು ತೆಲಂಗಾಣಕ್ಕೆ ಹೋಗಿರೋದು ಸೊ ಎರಡು ಇಂಪಾರ್ಟೆಂಟ್ ಡೆವಲಪ್ಮೆಂಟು ಒಂದು ಕಡೆ ಕಾಂಗ್ರೆಸ್ಸಿಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ತೆಲಂಗಾಣವನ್ನು ಇಲ್ಲಿ ರಾಜ್ಯ ಗೆದ್ದುಕೊಂಡು ಬಂದ ಹಾಗೆ ಅಲ್ಲೂ ತಮ್ಮ ಪಾರ್ಟಿ ಗೆಲ್ಲಬೇಕು ಅದಕ್ಕೇನು ಮಾಡಬೇಕು ಅನ್ನೋ ಪ್ರಯತ್ನ ಆದರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಬಿದ್ದು ಹೋಗುತ್ತೆ ಅಂದ್ಬಿಟ್ಟು ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ ಈ ಹಿಂದೇನೂ ಇಂಥದ್ದೇ ಬೆಳವಣಿಗೆ ಆಗಿತ್ತು ಹಾಗೆ ಆಗುತ್ತಾ ಅನ್ನೋ ಪ್ರಶ್ನೆ ಆತಂಕ ಏನಾದರೂ ಇದೆಯಾ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ ಅವರು ಕ್ಲಿಯರ್ ಆಗಿ ಬೇರೆ ಬೇರೆ ಕಡೆಗಳಲ್ಲಿ ಎಲೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಬಣ ಇದೆ ಕಿತ್ತಾಟ ಇದೆ ಸಿಎಂ ಸ್ಥಾನದ ಫೈಟ್ ಇದೆ ತಮ್ಮ ಶಾಸಕರೇ ಅನುದಾನ ಸಿಕ್ಕಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡೋದು ಇದೆಲ್ಲವೂ ಆಗ್ತಾ ಇದೆ ಆದರೂ ಸರ್ಕಾರ ಬೀಳೋ ಮಟ್ಟಿಗೆ ಆಪರೇಷನ್ 30-40 ಶಾಸಕರನ್ನು ಕರ್ಕೊಂಡು ಹೋಗಿ ಸರ್ಕಾರ ರಚನೆ ಮಾಡೋದು ಈ ಥರದ್ದೆಲ್ಲ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ತೆಲಂಗಾಣಕ್ಕೆ ಹೋಗಿದ್ದಾರೆ ಅವರ ಹೆಗಲಿಗೆ ಹೈಕಮಾಂಡ್ ಟಾಸ್ಕ್ ಅನ್ನು ವಹಿಸಿದೆ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ರಬಲ್ ಅಂತ ಒಂದು ಅಲಾರ್ಮ್ ಬೆಲ್ ಅನ್ನು ರಿಂಗ್ ಮಾಡಿ ವಿದೇಶಕ್ಕೆ ಹಾರಿರೋದು ಹುಷಾರಾಗಿರಿ ಅನ್ನೋ ರೀತಿಯಲ್ಲಿ ಹೇಳಿ ಅವರು ಹೊರಟು ಬಿಟ್ರು ಡಿ ಕೆ ಶಿವಕುಮಾರ್ ತೆಲಂಗಾಣಕ್ಕೆ ಹೋಗಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ್ದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಹನುಮಂತು ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಪರಿಗಣಿಸೋದಾದ್ರೆ ಏನು 35-40 ಶಾಸಕರನ್ನು ಆಪರೇಷನ್ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಇನ್ನು ಮಿಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಟ್ರಬಲ್ ಅನ್ನು ಗಮನಿಸಿನೂ ತೆಲಂಗಾಣದ ಟ್ರಬಲ್ ಶೂಟಿಂಗ್ಗೆ ಹೋಗಿದ್ದಾರೆ ಅಂತ ಭಾವಿಸಬೇಕಾ ಈ ಸಂದರ್ಭ ಈ ಎರಡು ಬೆಳವಣಿಗೆಗಳ ಕುರಿತಾಗಿ ಹನುಮಂತು ಅಭಿಷೇಕ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಳೆದ ಕೆಲ ದಿನಗಳಿಂದನೂ ಕೂಡ ಅಂದ್ರೆ ಸರ್ಕಾರ ಪ್ರಾರಂಭದಿಂದ ಕೂಡ ಹೆಚ್ಚು ದಿನ ಸರ್ಕಾರ ಉಳಿಯಲ್ಲ ಅನ್ನುವಂತ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರೋದಕ್ಕೂ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಶಾಸಕರನ್ನ
ಬಿಜೆಪಿ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರೋದಕ್ಕೂ ಎಲ್ಲೋ ಒಂದ ಕಡೆಗೆ ಕಾಕತಾಳಿಯೋ ಅಥವಾ ನಿರಂತರ ಸರ್ಕಾರವನ್ನು ಬೀಳಿಸುವಂತ ನಿರಂತರ ಪ್ರಯತ್ನವೋ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ ಮೈತ್ರಿ ಸರ್ಕಾರ 2019ರಲ್ಲಿ ಮೈತ್ರಿ ಸರ್ಕಾರ ಪತನ ಆಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗಲೂ ಕೂಡ ವಿದೇಶಿ ಪ್ರವಾಸಕ್ಕೆ ಹೋಗಿದ್ರು. ಅದಾದ ನಂತರದಲ್ಲಿ ಒಂದು ಗಮನಿಸಬೇಕಾದಂತ ವಿಚಾರ ಏನಂತ ಹೇಳಿದ್ರೆ ಇತ್ತೀಚೆಗೆ ಈ ಸರ್ಕಾರ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಒಂದು ಗಂಭೀರವಾದಂತ ಆರೋಪ ಮಾಡಿದ್ರು. ಏನಂತ ಹೇಳಿದ್ರೆ ವಿದೇಶದಲ್ಲಿ ಕುಳಿತು ಸರ್ಕಾರವನ್ನ ಬೀಳಿಸುವಂತ ನಮ್ಮ ಶಾಸಕರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ಅಥವಾ ಆಪರೇಷನ್ ಕಮಲ ಮಾಡುವಂತ ಪ್ರಯತ್ನ ನಿರಂತರವಾಗಿ ನಡೆದಿದೆಯಾ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡುತ್ತೆ. ಆ ಕಾರಣಕ್ಕಾಗಿನೇ ಅದಕ್ಕೆ ಪೂರ್ವಕವಾದಂತ ಹೇಳಿಕೆಗಳು ಈಗ ಹೊರಬರ್ತಾರಂತದ್ದು. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡುವಂತದ್ದಾದ್ರೆ ಸರ್ಕಾರವನ್ನು ಬೀಳಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 40-50 ಶಾಸಕರನ್ನ ಮೈತ್ರಿಕೂಟ ಸೆಳಿಬೇಕಾಗಿದೆ. ಸೆಳೆದ ನಂತರದಲ್ಲಿ ಅದನ್ನು ದೊಡ್ಡ ಪ್ರಕ್ರಿಯೆಯನ್ನ ಎದುರಿಸಬೇಕಾಗಿದೆ. ಇದೆಲ್ಲ ಈ ಪ್ರಕ್ರಿಯೆಗಳು ಮಾಡುವಂತ ಸಂದರ್ಭದಲ್ಲಿ ಇದೊಂದು ಎಲ್ಲವೂ ಕೂಡ ಅಂದುಕೊಂಡಂತ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂತ ಹೇಳಿದ್ರಿಂದ ಟ್ರಬಲ್ ಶೂಟರ್ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಬಿಜೆಪಿಯ ಮಾಜಿ ಶಾಸಕರುಗಳನ್ನ ಎಲ್ಲರೂ ಕೂಡ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತ ಚಿಂತನೆ ಇಲ್ಲಿ ಮಾಡಿರುವಂತದ್ದು. ಅದರ ಜೊತೆಗೆ ಇಲ್ಲಿ ಇಂತಹ ಅಷ್ಟೇ ಏನು ಆತಂಕ, ಒಂದು ವೇಳೆ ಏನಾದ್ರೂ ಆತಂಕ ಇದ್ದಿದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು ರಾಜ್ಯದಲ್ಲಿ ಉಳಿದು ಇಲ್ಲಿ ಎಲ್ಲವೂ ಕೂಡ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ವು ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಎಚ್ಚರಿಕೆಯನ್ನ ವಹಿಸ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನ ಶಾಸಕರ ಅಸಮಾಧಾನವನ್ನ ಶಮನ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಆ ಕಾರಣಕ್ಕಾಗಿನೇ ನಿಗಮ ಮಂಡಳಿಗಳನ್ನ ಕೊಟ್ಟು ಅವರು ಸಮಾಧಾನ ಮಾಡುವಂತ ಕೆಲಸಕ್ಕೆ ಮುಂದಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ಈಗ ಫೇಸ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ತೆಲಂಗಾಣಕ್ಕೆ ಹೋಗಿ ತೆಲಂಗಾಣನ ಗೆಲ್ಸ್ಕೊಂಡ್ ಬರುವಂತ ಟಾಸ್ಕ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತ ಕಾರಣಕ್ಕಾಗಿ ಅವರು ಈಗ ಅಲ್ಲಿ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡ್ತಾರಂತದ್ದು. ಒಂದು ಎಲ್ಲ ಒಂದ್ ಕಡೆಗೆ ಅವರ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಸರ್ಕಾರ ಸೇಫ್ ಇದೆ, ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಅನ್ನುವಂತ ಭರವಸೆ ಬಂದಂತೆ ಕಾಣಿಸ್ತಾ ಇದೆ. ಆದಾಗ್ಯೂ ಕೂಡ ಯಾವುದೇ ರೀತಿಯ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕಾಗಿ ಶಾಸಕರ ಸಮಾಧಾನ ಪಡಿಸುವಂತ ಕೆಲಸ ಮುಂದಾಗಿರುವಂತದ್ದು. ಅದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಬೆಳವಣಿಗೆಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಎಚ್ಚರಿಕೆಯನ್ನು ವಹಿಸಿ ಎಚ್ಚರಿಕೆ ನಡೆಗಳನ್ನ ಅನುಸರಿಸ್ತಾರೆ ಅಂತ ಇದ್ದಿರ್ಬೋದು. ಅಭಿಷೇಕ್, ಥ್ಯಾಂಕ್ ಯು. ಹನುಮಂತ ದುರ್ಗದ್ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.